ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಆರೋಗ್ಯಕರವಾದ ಹೆಚ್ಚಿನ ನಾರಿನಂಶ ಉಳ್ಳಂತಹ ಹೀರೆಕಾಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ದೋಸೆ, ಚಪಾತಿ, ರೊಟ್ಟಿ, ಇಡ್ಲಿ ಹಾಗೂ ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದಾದಂತಹ ಒಂದು ಚಟ್ನಿಯನ್ನು ನೋಡೋಣ. ನಾನಿಲ್ಲಿ ಒಂದು ಎಳೆದಾದ ಹೀರೆಕಾಯಿ ತಗೊಂಡಿದ್ದೀನಿ. ಅದರದ್ದು ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೆಯೇ ಅದನ್ನು ಕಟ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಅದರಲ್ಲಿರೋಂಥ ನಾರಿನಂಶ ನಮ್ಮ ದೇಹಕ್ಕೆ ಸಿಕ್ಕತ್ತೆ. ನಂತರ ಒಂದು ಈರುಳ್ಳಿನೂ ಸಹ ಇದಕ್ಕೆ ಹಾಕ್ಕೊಂಡು ಒಂದು ಎರಡಿಲ್ಲ ಮೂರು ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನ ಸಹ ಮುರಿದು ಹಾಕ್ಕೊಳ್ಳಿ. ಒಂದೇ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇವೆಲ್ಲ ಪದಾರ್ಥಗಳನ್ನು ಹುರ್ಕೋಬೇಕು. ಬೆಳ್ಳುಳ್ಳಿ ಆಪ್ಷನ್ನು, ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇವೆಲ್ಲ ಪದಾರ್ಥಗಳು ಹುರಿದ ನಂತರ ಒಂದೇ ಒಂದು ಸಣ್ಣ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಇವೆಲ್ಲ ಪದಾರ್ಥಗಳನ್ನು ಸ್ವಲ್ಪ ಹೊತ್ತು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ತೆಂಗಿನ ತುರಿ, ಉಪ್ಪು, ಬೆಲ್ಲ, ಹುಣಸೆಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಆದಷ್ಟು ನಯಸಾಗದೇ ಇರೋ ಥರ ಸ್ವಲ್ಪ ತರಿ ತರಿ ಇರೋ ಥರನೇ ಇದನ್ನು ರುಬ್ಕೊಂಡು ತೆಕ್ಕೊಳ್ಳಿ. ಈ ಚಟ್ನಿ ದೋಸೆ, ಇಡ್ಲಿ, ಚಪಾತಿ, ಅನ್ನಕ್ಕೆ ಸಹ ಚೆನ್ನಾಗಿರುತ್ತೆ. ನೀರನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಹೀರೆಕಾಯಲ್ಲಿ ಸಹ ನೀರಿನ ಅಂಶ ಇರುತ್ತೆ. ಈ ಚಟ್ನಿಗೆ ಬೇಕಾದಂಥ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಎರಡು ಸ್ಪೂನ್ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿದರೆ ರುಚಿ ರುಚಿಯಾದ ಹೀರೆಕಾಯಿ ಚಟ್ನಿ ರೆಡಿ. ನೀವು ಸಹ ಇದನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟನ್ನು ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಒಗ್ಗರಣೆ ಜೊತೆಗೆ ನಾವು ಮಾಡಿಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿ ರುಚಿಯಾದ ಹೀರೆಕಾಯಿ ಚಟ್ನಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.